ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ದಿನನಿತ್ಯ ಜೀವನದಲ್ಲಿ ಚಿತ್ತಕ್ಕೆ ನಾವು ಚಿತ್ರವಿಚಿತ್ರವಾಗಿರ್ತಕ್ಕಂಥ ಮಾತುಕತೆಗಳಿಂದ ಅದನ್ನು ತಲ್ಲಣಗೊಳಿಸುವುದರ ಬದಲು ಎದುರಿಗೆ ಸಿಕ್ಕವರಿಗೂ ಕೂಡ ಅವರ ಮುಖ ಓದದಂತೆ ಅವರ ಮನಸ್ಸು ಉಬ್ಬಿ ಬರುವ ಹಾಗೆ ಅವರ ಎದೆಗೆ ಓದಬಹುದಾದ ಸಂಗತಿಗಳು ಅಂತ ಹೇಳಿದರೆ ಸಾಹಿತ್ಯ ಕೃತಿಗಳಿಂದ ಮಾತ್ರ ಸಾಧ್ಯ ಸಾಹಿತ್ಯ ಕೃತಿಗಳನ್ನು ಮಾತ್ರ ಸಾಧ್ಯ ಅಂತ ಹೇಳಿ ಸಾಹಿತ್ಯಕ್ಕೆ ಮೀಸಲಿಟ್ಟಿರಾ ನಿಮ್ಮ ಭಾವನೆಯನ್ನು ಅಂತ ಶ್ರವಣ ಸಿಕ್ತರೆ ನೀವು ಚಿಂತಿಸದಿರಿ ಅಥವಾ ಚಡಪಡಿಸದಿರಿ ಅಥವಾ ಅನುಮಾನಿಸದಿರಿ ವೈಚಾರಿಕ ಸಾಹಿತ್ಯ ಅದರಲ್ಲಿಯೂ ಕೂಡ ವಿಜ್ಞಾನ ಸಾಹಿತ್ಯ ನಮ್ಮ ಬದುಕಿಗೆ ಪ್ರೇರಣೆ ಕೊಡ್ತಕ್ಕಂತಹ ಬದುಕಿನ ಸಾಹಿತ್ಯಗಳನ್ನು ಓದಬೇಕು ಅನ್ನುವುದೇ ನನ್ನ ಇರಾದೆ ಸಿಕ್ಕ ಸಿಕ್ಕ ಪುಸ್ತಕಗಳನ್ನೆಲ್ಲ ಓದುವುದು ಅಂತ ಹೇಳಿದರೆ ಎಷ್ಟೋ ಸಂಗತಿಗಳು ನಮ್ಮ ಬದುಕಿಗೆ ಬೇಡವಾಗಿರುತ್ತೆ ಮತ್ತು ಆರೋಗ್ಯಕರವೂ ಅಲ್ಲ ಅಂತಹ ಸಂಗತಿಗಳನ್ನು ಓದಿ ನಮ್ಮ ಜೀವನದ ಆರೋಗ್ಯವನ್ನು ಅನಾರೋಗ್ಯವಾಗಿಸಿಕೊಳ್ಳುವುದಕ್ಕಿಂತ ಅನಾರೋಗ್ಯವಾಗದ ಹಾಗೆ ಆರೋಗ್ಯವೆನಿಸಿ ಸಮಾಜದ ಆರೋಗ್ಯವನ್ನು ಕಾಪಾಡುವ ನಮ್ಮ ಆರೋಗ್ಯವನ್ನು ಕಾಪಿಡುವ ಕೃತಿಗಳನ್ನು ಓದುವುದು ನಮ್ಮ ಬದುಕಿನಲ್ಲಿ ನಮಗೆ ಅದು ಅಭ್ಯಾಸವಾಗಬೇಕು ಒಂದು ಕೃತಿಯನ್ನು ಓದಿದರೆ ಅದರೊಳಗೆ ಬರ್ತಕ್ಕಂತಹ ಇರ್ತಕ್ಕಂತಹ ಪ್ರಕಟಿಸಿರ್ತಕ್ಕಂತಹ ವಿಚಾರಗಳು ವಾ ಇಂತಹ ಸಂಗತಿಗಳಿಂದ ನಾನು ನನ್ನ ಬದುಕಿನ ಹಾದಿಯನ್ನು ಸರಿಪಡಿಸಿಕೊಳ್ಳಬೇಕು ಅನ್ನುವ ಒಂದು ಮನೋಭಿಪ್ರಾಯ ಮೂಡಬೇಕು ಅಂತಹ ಸಾಹಿತ್ಯದ ಕೃತಿಗಳು ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ನಮ್ಮ ನಾಡಿನಲ್ಲಿ ವಿಫಲವಾಗಿವೆ ದಿನಕ್ಕೆ ಒಂದು ಸಂಗತಿಗಳನ್ನಾದರೂ ಒಬ್ಬ ಲೇಖಕ ಬರೆದಿರುವುದನ್ನು ಆಯ್ದಿಟ್ಟುಕೊಂಡು ಓದಿದರೆ ಆ ಅಣೆಮುತ್ತುಗಳು ಕ್ಷಣ ಹೊತ್ತು ನಮಗೆ ಜೀವನದ ತುತ್ತಾಗುತ್ತೆ ಕುತ್ತನ್ನು ದೂರ ಮಾಡುತ್ತೆ ಅಂತಹ ಪದಗಳನ್ನು ಬಿತ್ತುವುದಕ್ಕೆ ನಾವು ಹೇಗೆ ಆ ಕೃತಿಗಳನ್ನು ಗ್ರಹಿಸಬೇಕು ಅನ್ನುವುದಕ್ಕೆ ವ್ಯವಸಾಯ ಮಾಡಿ ಬೇಸಾಯ ಮಾಡಿ ಬೀಜಗಳನ್ನು ಬಿತ್ತಿ ಅಕ್ಷರದ ಬೀಜಗಳನ್ನು ಬಿತ್ತಿ ಪೈರಿನ ಮೂಲಕ ಕಳೆ ತಂದು ಕೊಡುವ ಮುದ್ದುರಾಮ ನಮ್ಮ ಮುಂದೆ ಪುಸ್ತಕದಲ್ಲಿ ಪುಟ ತೆರೆದರೆ ಸಾಕು ಕೃತಿಗೆ ಬೆಲೆ ಗುಣದಿಂದ ಅನ್ನುವ ಶೀರ್ಷಿಕೆಯಲ್ಲಿ ಬಂಪರ್ ಫಸಲನ್ನು ಕೊಟ್ಟೇ ಬಿಟ್ಟಿದ್ದಾನೆ ಬನ್ನಿ ಮೊದಲು ಆ ಮುದ್ದುರಾಮನ ಫಸಲನ್ನು ನಾವು ಅಸಲಾಗಿಸಿಕೊಳ್ಳೋಣ ಕಂಡ ಕೃತಿಯೊಂದು ತ ಮನದಲ್ಲಿ ಬೇರೂರಿ ಕಂಡ ಕೃತಿಯೊಂದು ತ ಮನದಲ್ಲಿ ಬೇರೂರಿ ಗಮನ ಸೆಳೆದರೆ ಮತ್ತೆ ಅದು ಜೀವ ಕಲೆಯೋ ಗಮನ ಸೆಳೆದರೆ ಮತ್ತೆ ಅದು ಜೀವ ಕಲೆಯೋ ಶತಮಾನ ಚಕ್ರದಲ್ಲಿನ ನವಚಲನೆ ಇದೆ ಗದಕ್ಕೆ ರಚನೆ ರಾಗದಲಹರಿ ಮುದ್ದು ರಾಮ ಶತಮಾನ ಚಕ್ರದಲ್ಲಿ ನವಚಲನೆಗಿದೆ ಗದಕ್ಕೆ ರಚನೆ ರಾಗದಲಹರಿ ಮುದ್ದುರಾಮ ಒಂದು ಕೃತಿ ನಾವು ಕಂಡ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಅದು ಬೇರೂರಿ ಗಮನ ಸೆಳೆದರೆ ಆಗ ನೋಡಿ ಕವಿಯೇ ಹೇಳುವಂತೆ ನಮ್ಮ ಬದುಕಿಗೆ ಅದು ಜೀವಕಲೆ ಶತಮಾನ ಚಕ್ರದಲ್ಲಿ ನವಚಲನೆ ಇದೆ ಅದಕ್ಕೆ ನಿಜವಾಗಿಯೂ ಕೂಡ ನಾವು ಅದೃಷ್ಟವಂತರು ಕವಿ ದೇಹ ಬಿಟ್ಟಾನು ಕವಿತೆ ಉಳಿದೀತು ಅನ್ನುವ ಸಾಲು ಇಲ್ಲಿ ಎಷ್ಟು ಸಮನ್ವಯವಾಗುತ್ತೆ ನೋಡಿ ಅಲ್ಲವಾ ಇವತ್ತು ಎಷ್ಟೋ ಕವಿಗಳು ನಮ್ಮ ಕಣ್ಣ ಮುಂದೆ ಇಲ್ಲ ಆದರೆ ಅವರ ಬರದ ಕವಿತೆ ಇದೆ ಅವರ ನಡೆದ ಜೀವನದ ಚರಿತ್ರೆ ಇದೆ ಅಂತಹ ಒಂದು ಕೃತಿಗಳ ರಚನೆಯಿಂದ ನಮ್ಮ ಮನಸ್ಸಿಗೆ ಅದು ರಾಗದ ಲಹರಿ ಆಗುತ್ತೆ ಎನ್ನುವ ಮುದ್ದುರಾಮನ ಮಾತಿನಂತೆ ಕಾಚಕ್ಕಿ ಪ್ರಕಾಶನ ಕುಣಿಗಲ್ ಐದು ಏಳು ಎರಡು ಒಂದು ಎರಡು ಸೊನ್ನೆ ಅಂಚೆ ಕೋಡು ಇವರು ಪ್ರಕಟಿಸಿರುವ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರ ಕೃತಿ ನುಡಿ ಚಿತ್ರ ಇನ್ನೂರ ಒಂಬತ್ತು ಪುಟ ಇನ್ನೂರಿಪ್ಪತ್ತೈದು ರೂಪಾಯಿ ಈ ಕೃತಿಯಲ್ಲಿರುವ ಘಟನೆಗಳನ್ನು ಸಂಗತಿಗಳನ್ನು ಸಂದರ್ಭ ಸನ್ನಿವೇಶಗಳನ್ನು ಕವಿ ಮತ್ತು ಕಲಾವಿದರ ಜೊತೆ ಬಹುತೇಕ ಕವಿಗಳ ಜೊತೆ ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂತಹ ಒಡನಾಟವನ್ನು ಇಟ್ಟುಕೊಂಡು ಮಹಾನ್ ವ್ಯಕ್ತಿತ್ವದ ಕ ಕವಿತೆಗಳನ್ನು ಕವಿಗಳನ್ನು ಕಂಡು ಮಾತನಾಡಿಸಿದಂತಹ ನೇರ ನೇರ ಸಂಗತಿಗಳನ್ನು ಈ ಕೃತಿಯಲ್ಲಿ ಅಡಕ ಮಾಡಿದ್ದಾರೆ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಕನ್ನಡ ನಾಡಿನ ಸಾಹಿತ್ಯ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವ ಅನೇಕ ಮಹನೀಯರ ಹೆಸರಿನ ಚಿನ್ನದ ಪದಕವನ್ನು ಗಳಿಸಿರ್ತಕ್ಕಂತಹ ಅಧ್ಯಯನಶೀಲ ಬರಹಗಾರ ಮತ್ತು ಅಷ್ಟೇ ಸೊಗಸಾಗಿ ಉಪನ್ಯಾಸಗಳ ಮೂಲಕ ಪ್ರೇಕ್ಷಕರ ಆ ಹೃದಯದಲ್ಲಿ ಯಾರ ಕುರಿತು ಮಾತನಾಡುತ್ತಾರೋ ಅಂಥವರನ್ನು ಸಚಿತ್ರವಾಗಿ ಅವರ ಎದೆಗೋಡಿನಲ್ಲಿ ನಿಲ್ಲಿಸುವುದರಲ್ಲಿ ಮಾತಿನ ಜಾಣ ಅಂತ ಹೇಳಿದರೆ ಆತ್ಮೀಯರಾದ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಅವರು ಬರೆದಿರುವ ಎರಡನೇ ಭಾಗ ನುಡಿ ಚಿತ್ರ ಇದೀಗ ಲೋಕಾರ್ಪಣೆಯಾಗಲಿದೆ ಸದ್ಯದಲ್ಲೇ ಎಲ್ಲರ ಮೈ ಜೊತೆಗೆ ಕೈ ಜೊತೆಗೆ ಮನವನ್ನು ಅದು ಪಸರಿಸಿಕೊಳ್ಳಲಿದೆ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಚಿಕ್ಕಮಗಳೂರಿನಲ್ಲಿ ನೆಲೆಸಿದ್ದಾರೆ ರಾಜ್ಯದ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಇವರು ಕಾಲೇಜಿನ ಉಪನ್ಯಾಸಕರಾಗಿ ಕೆಲಸ ಮಾಡಿ ಇದೀಗ ಚಿಕ್ಕಮಗಳೂರಿನ ಸಮೀಪದ ಕಳಸಾಪುರ ಅನ್ನುವ ಊರಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೊಗಸಾದ ಬರವಣಿಗೆಗಾರ ಹಾಗೂ ಸೊಗಸಾದ ಮಾತಿನಗಾರರು ಕೂಡ ನೇರ ನೇರ ಕವಿಗಳನ್ನು ಅವರ ಬಳಿ ಕುಳಿತು ಅವರ ಜೊತೆ ಮಾತಾಡಿದ್ದನ್ನು ಅವರ ಸಾಮೀಪ್ಯದಲ್ಲಿ ಕಂಡುಕೊಂಡಂಥ ಗುಣವನ್ನು ಈ ಕೃತಿಗಳಲ್ಲಿ ಅವರು ನಮಗೆ ವರವಾಗಿ ಬರೆದು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿರುವ ಸ್ವರ ಎಲ್ಲವೂ ಕೂಡ ಯಾವುದು ಜ್ವರವನ್ನು ತರ್ತಕ್ಕಂತಹ ಯಾವುದೇ ಬರಹಗಳಿಂದ ಕೂಡಿರತಕ್ಕಂಥದ್ದಲ್ಲ ಆರೋಗ್ಯವಾಗಿರ್ತಕ್ಕಂಥ ಇಂಥ ಕೃತಿಯನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದಾದರೆ ಮುದ್ದುರಾಮ ಹೇಳಿದ ಹಾಗೆ ಕಂಡ ಕೃತಿಯೊಂದು ತಾ ಮನದಲ್ಲಿ ಬೇರೂರಿ ಗಮನ ಸೆಳೆದರೆ ಮತ್ತೆ ಅದು ಜೀವ ಕಲೆಯೋರಿ ಈ ಎರಡು ಸಾಲು ಈ ಕೃತಿಗಳಿಗೆ ನಿಜವಾದ ಅರ್ಥವನ್ನು ತಂದುಕೊಡುತ್ತೇನೆ ನುಡಿ ಚಿತ್ರದ ಈ ಎರಡನೇ ಭಾಗದ ಈ ಕೃತಿಯನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಕನ್ನಡ ನಾಡಿನ ಧಿಮಂತ ವ್ಯಕ್ತಿತ್ವದ ಕನ್ನಡ ಸಾಹಿತ್ಯದ ಮೂಲಕ ಭಾಷೆಗೆ ಒಂದು ಶಕ್ತಿ ಏನಿದೆ ಎಂತಹ ಒಂದು ಅದ್ಭುತವಾದ ಶಕ್ತಿ ಈ ಕನ್ನಡ ಭಾಷೆಯನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಹಾಮಾನ ಅವರಿಗೆ ಇದನ್ನು ಅರ್ಪಿಸಿದ್ದಾರೆ ಹಾಮ ಹಮಾನ ಹಾಮಾನ ಅವರಿಗೆ ಅರ್ಪಿಸಿದ್ದಾರೆ ಆ ಹಾಮಾನ ಅವರಿಗೆ ಅರ್ಪಿಸುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಅನೇಕ ಸಂಗತಿಗಳನ್ನು ಬಹುಮಾನವಾಗಿ ಇದರಲ್ಲಿ ದಾಖಲಿಸಿದ್ದಾರೆ ನಿಜಕ್ಕೂ ಒಂದೊಂದು ಪುಟ್ಟ ಪುಟ್ಟ ಲೇಖನಗಳು ಕೂಡ ಒಬ್ಬೊಬ್ಬ ಕವಿಗಳ ಕಲಾವಿದರ ಸಾಹಿತ್ಯಗಾರರ ಜೀವನದ ಮಜಲುಗಳನ್ನು ನಮಗೆ ಕಟ್ಟಿಕೊಡುತ್ತೆ ಮೂವತ್ತು ಮೂರು ಪ್ರಸಂಗಗಳು ಇದರಲ್ಲಿವೆ ಅದರಲ್ಲಿ ನಾವು ಎಷ್ಟೋ ಕವಿಗಳನ್ನು ಇವತ್ತು ಕಾಣಲಿಕ್ಕೆ ಸಾಧ್ಯವಿಲ್ಲ ಇಳೆಬಿಟ್ಟು ನಭವೇರಿದ್ದಾರೆ ಅಂಥವರ ಜೊತೆಯಲ್ಲಿ ಮಾತನಾಡಿ ಅವರ ಜೊತೆಯಲ್ಲಿ ಅವರ ಒಡನಾಟದಲ್ಲಿ ನುಡಿದಂತಹ ನುಡಿಗಳನ್ನೆಲ್ಲ ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ಸು ಎಕ್ಕುಂಡಿ ಅನ್ನುವರ ಒಂದು ಒಡನಾಟದ ಅರ್ಥಾತ್ ಅವರ ಮನೆಯಲ್ಲಿ ಅವರ ಮಕ್ಕಳ ಬಳಿ ಮಾತನಾಡಿದಂತಹ ಒಂದು ಸಂಗತಿಯನ್ನು ಹೀಗೆ ದಾಖಲು ಮಾಡುತ್ತಾರೆ ಬನ್ನಿ ಇಂತಹ ಸಾಹಿತ್ಯವನ್ನು ಕೇಳೋಣ ಗೋಕರ್ಣದಿಂದ ಮೂರು ಮೈಲಿ ದೂರದಲ್ಲಿರುವ ಬಂಕಿ ಕೊಡ್ಲದಲ್ಲಿ ಹೈಸ್ಕೂಲ್ ಮೇಸ್ಟ್ರಾಗಿ ಮೂರುವರೆ ದಶಕ ಕಳೆದ ಸೋನ ಎಕ್ಕುಂಡಿ ಎಲೆಮರೆಯ ಕಾಯಂತೆ ತಮ್ಮ ಅಪೂರ್ವ ಬೋಧನಾ ಪ್ರತಿಭೆಯನ್ನು ಮುಚ್ಚಿಟ್ಟುಕೊಂಡಿದ್ದರು ಎಂಥ ಅದ್ಭುತವಾಗಿ ಪಾಠ ಹೇಳುತ್ತಿದ್ದರು ಎಂದರೆ ಅದರ ಸೊಗಸನ್ನು ಅನೇಕ ವಿದ್ಯಾರ್ಥಿಗಳು ಎಕ್ಕುಂಡಿ ನಮನ ಕೃತಿಯಲ್ಲಿ ದಾಖಲಿಸಿದ್ದಾರೆ ಕೆಲಸಕ್ಕೆ ಸೇರಿದ ಹೊಸತರಲ್ಲಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಸಮುದ್ರಕ್ಕೆ ಈಜಲು ಹೋಗುತ್ತಿದ್ದರು ಹಲವು ಕ್ರೀಡೆಗಳಲ್ಲಿ ತುಂಬ ಉತ್ಸಾಹದಿಂದ ಜತೆಗೂಡುತ್ತಿದ್ದರು ಪುಣ್ಯಕೋಟಿಯ ಕಥೆಯನ್ನು ಎಕ್ಕೊಂಡಿಯವರು ಬಣ್ಣಿಸುತ್ತಿದ್ದರೆ ಮಕ್ಕಳ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ಹಾಗೆ ಕಣ್ಣಿಗೆ ಕಟ್ಟುವ ಹಾಗೆ ನಿರೂಪಿಸುವ ಕಲೆ ಎಕ್ಕೊಂಡಿಯವರಿಗೆ ಕರಗತವಾಗಿತ್ತು ಕರಾವಳಿ ತೀರದ ಪುಟ್ಟಹಳ್ಳಿಯೊಂದರ ಅಧ್ಯಾಪಕರಾಗಿದ್ದ ಎಕ್ಕೊಂಡಿಯವರನ್ನು ಉತ್ತಮ ಶಿಕ್ಷಕ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ನೀಡಿದೆ ತನ್ಮೂಲಕ ನಾಡು ಅವರನ್ನು ಅವರ ನುಡಿಗೆ ಗೌರವಿಸಿದೆ ಹಿಂದಿನ ಕವಿಯ ವೃತ್ತಿಬದ್ಧತೆ ಇಂತಹ ಕವಿಗಳ ಜೀವನದಿಂದ ನಮಗೆ ಅರ್ಥವಾಗಬೇಕು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಎಂಬುವುದು ಇವರ ಪೂರ್ಣ ಹೆಸರಾದರೆ ಅದರಲ್ಲಿ ರಂಗನಾಥ ಎಕ್ಕುಂಡಿ ಎಂಬುದು ತಂದೆಯ ಹೆಸರು ಸುಬ್ಬಣ್ಣ ಎಂಬುವುದು ಕವಿಯ ಹೆಸರು ಹಾಗಾದರೆ ಎಕ್ಕುಂಡಿ ಎಂಬುದು ಮನೆತನದ ಹೆಸರಿರಬಹುದೇ ಎಂದರೆ ಅದು ಊರಿನ ಹೆಸರಂತೆ ಹಿಂದೆ ಈ ಊರಿಗೆ ಯಜ್ಞಕುಂಡ ಎಂಬ ಹೆಸರಿತ್ತಂತೆ ಅದು ಜನರ ಬಾಯಲ್ಲಿ ಯಜ್ಞಕುಂಡ ಆಗಿ ಕೊನೆಗೆ ಎಕ್ಕುಂಡಿ ಎಂಬ ರೂಪ ಪಡೆದು ಕತೆಯನ್ನು ಈ ರೀತಿಯಾಗಿ ಹೇಳದಂತಹ ಒಂದು ಸ್ವಾರಸ್ಯವನ್ನು ಯಕ್ಕುಂಡಿಯವರೇ ಹೇಳಿದ್ದಾರೆ ಅಂತ ಲೇಖಕರು ದಾಖಲಿಸಿದ್ದಾರೆ ಎಕ್ಕುಂಡಿಯವರ ಮನೆತನದ ಮೂಲ ಕಲ್ಬುರ್ಗಿಯ ಮಣ್ಣೂರು ತಂದೆ ರಂಗನಾಥ ಎಕ್ಕೊಂಡುಂಡಿಯವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಶಿಕ್ಷಕ ವೃತ್ತಿಯಲ್ಲಿದ್ದರಿಂದ ಸೋರಭ್ ಎಕ್ಕೊಂಡುಂಡಿಯವರು ಜನಿಸಿದ್ದು ರಾಣಿಬೆನ್ನೂರಿನಲ್ಲಿಯೇ ಇಪ್ಪತ್ತನೆಯ ತಾರೀಕು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಇವರು ಜನಿಸಿದವರು ಐದು ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡ ಎಕ್ಕುಂಡಿಯವರು ಭವಣೆಯ ಬದುಕನ್ನು ಎಳವೈಯಲ್ಲೇ ಎಳೆ ವಯಸ್ಸಿನಲ್ಲೇ ಮೆಟ್ಟಿ ನಿಂತು ವಿದ್ಯೆ ಕಲಿತರು ಯಾವ ವರ್ಷವೂ ಕಣ್ಣೀರು ಹಾಕದೆ ಪರೀಕ್ಷೆಗೆ ಕೂತದ್ದೇ ಇಲ್ಲ ಎಂದು ಅವರೇ ಒಂದು ಕಡೆ ಬರೆದುಕೊಂಡಿದ್ದಾರೆ ಹದಿನೈದನೇ ವಯಸ್ಸಿನಲ್ಲೇ ಬರವಣಿಗೆ ಆರಂಭಿಸಿದ ಯಕ್ಕುಂಡಿಯವರನ್ನು ಸತತಾಭ್ಯಾಸ ಕೈ ಹಿಡಿಯಿತು ಬಂಕಿ ಕೊಡ್ಲಕ್ಕೆ ಅಲ್ಲಿಯ ಪ್ರಕೃತಿ ಅವರ ಬದುಕನ್ನು ಕವಿಯಾಗಿಸಿದ ಕತೆ ಸುದೀರ್ಘವಾಗಿದೆ ನಾವೆಲ್ಲ ಮಸಣದ ಹೂ ಚಿತ್ರದಲ್ಲಿರುವ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಎಂಬ ಮಧುರವಾದ ಗೀತೆಯನ್ನು ಕೇಳಿ ಅದು ಅವರ ಯಾವ ಸಂಕಲನದಲ್ಲಿದೆ ಎಂದು ನಾವು ಗ್ರಂಥಾಲಯದಲ್ಲಿ ತಡಕಾಡಿದರೆ ತಡಕಾಡಿದ್ದೇ ಬಂತು ಕಣ್ಣಿಗೆ ಕೃತಿ ಕಾಣಲಿಲ್ಲ ಕಿವಿಗೆ ಮಾತ್ರ ಶ್ರುತಿ ಕೇಳಿ ಬಂತಷ್ಟೆ ಎಷ್ಟೋ ವರ್ಷಗಳಾದ ಮೇಲೆ ನಮ್ಮ ಲೇಖಕರಾದ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರಿಗೆ ಈ ಮಸರಣದ ಹೂವಿನಲ್ಲಿ ಬಳಸಿದ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನು ಪ್ರೇಯಸಿ ಅನ್ನುವ ಆ ಮಧುರವಾದ ಗೀತೆಯ ಆ ಸಂಕಲನದ ಪುಸ್ತಕ ಬೆಳ್ಳಕ್ಕಿಗಳು ಅನ್ನುವ ಸಂಕಲನದಲ್ಲಿದ್ದ ಕಾಣಿಕೆ ಎಂಬ ಕವಿತೆ ಸಿಕ್ಕಿತು ಅದರ ಮೂಲಕ ಯಾವ ಕಾಣಿಕೆ ಕೊಡಲಿ ನಾನಿಂದು ಓ ನನ್ನ ಪ್ರಿಯ ನಾಡೇ ಜನ್ಮದಿನವೆಂದು ಸಾಲಿ ಬರೆಯುವುದರ ಮೂಲಕ ಸಾಲು ಸಾಲಾಗಿ ಅಲ್ಲಿ ನಮ್ಮ ಸೊಲ್ಲಿಗೆ ಇವರ ನುಡಿ ಆರಂಭವಾಗುತ್ತದೆ ಲೇಖಕ ಹೀಗೆ ತಿಳಿಸುತ್ತಾರೆ ಆದರೆ ಒಂದು ಆಶ್ಚರ್ಯ ಮಾತು ಗಮನಿಸಿ ಸಿನಿಮಾ ಹಾಡಿಗೂ ಈ ಕವಿತೆಗೂ ಸಂಬಂಧವೇ ಇಲ್ಲ ಹಾಗಂದರೆ ನರ್ತ ಎಂದು ನೀವು ಶ್ರವಣಾಸಕ್ತರೆ ಕೇಳಿದರೆ ಸತ್ಯನಾರಾಯಣ ಹೇಳುತ್ತಾರೆ ಪುಟ್ಟಣ್ಣ ಕಣಗಾಲರು ಮನೆಗೆ ಬಂದು ಯಕ್ಕುಂಡಿಯವರು ರಾಜ್ಯೋತ್ಸವಕ್ಕೆಂದು ಬರೆದಿದ್ದ ಕವಿತೆಯನ್ನು ಬದಲಾಯಿಸಿಕೊಡುವಂತೆ ವಿನಂತಿಸಿ ಕಾಣಿಕೆ ಕವಿತೆಯನ್ನು ಪ್ರೇಮ ಕಾಣಿಕೆಯ ಹಾಡನ್ನಾಗಿ ಪರಿವರ್ತಿಸಿಕೊಂಡರಂತೆ ನೋಡಿ ಕೆಲವೊಮ್ಮೆ ಹೇಗೆಲ್ಲ ಕವಿತೆಯೂ ಕೂಡ ಬೇರೆ ಕುಲಾಬಿಯನ್ನು ತೊಡುತ್ತೆ ಅನ್ನುವುದಕ್ಕೆ ಇಂತಹ ಸಂಗತಿಗಳು ನಮಗೆ ಸೋದಾಹರಣೆಯಾಗಿರುತ್ತೆ ಕನ್ನಡ ನಾಡಿನ ಕರಾವಳಿ ಎಂಬ ಅದೇ ಚಿತ್ರದ ಮತ್ತೊಂದು ಹಾಡನ್ನು ಕವಿಯಿಂದ ಬರೆಸಿಕೊಂಡರಂತೆ ಎರಡೂ ತುಂಬ ಸೊಗಸಾದ ಹಾಡುಗಳಾಗಿ ಈಗ ನಮ್ಮ ಮನದಲ್ಲಿ ಉಳಿದಿದೆ ಕತೆ ಕವನಗಳಲ್ಲದೆ ನೂರಾರು ಬಿಡಿ ಬಿಡಿ ಕವಿತೆಗಳನ್ನು ಎಕ್ಕೊಂಡಿಯವರು ನಮಗೆ ಕೊಟ್ಟಿದ್ದಾರೆ ಒಂದು ವಿಶೇಷ ಅಂತ ಹೇಳಿದರೆ ವಿವಿಧ ಸಂಕಲನಗಳಿಗೆ ಬರೆದ ಮುನ್ನುಡಿಗಳು ಒಟ್ಟಾಗಿ ಇವರದು ನಮಗೆ ಇವತ್ತಿಗೂ ಸಿಗುತ್ತದೆ ಯಾರ್ಯಾರು ಬರೆದಿದ್ದಾರೆ ಸಂಚಯ ಪ್ರಹ್ಲಾದ್ ಆ ಸಾಧನೆ ಮಾಡಿ ಕೊಟ್ಟಿದ್ದಾರೆ ಗೋಕಾಕ ಪುತೀನಾ ಹಾಮಾನ ಕೆ ವಿ ಎನ್ ರಂಜಾನ್ ದರ್ಗಾ ಇಂಥವರೆಲ್ಲ ಇವರ ಕೃತಿಗಳಿಗೆ ಬರೆದ ಮುನ್ನುಡಿಗಳು ಒಟ್ಟಾಗಿ ನಮಗೆ ಓದಲು ಸಿಗುತ್ತದೆ ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲದ ಒಂದು ಸಂಗತಿ ಅಂತ ಹೇಳಿದರೆ ಎಕ್ಕುಂಡಿಯವರು ತಮ್ಮ ಆನಂದ ತೀರ್ಥರು ಎಂಬ ಖಂಡ ಕಾವ್ಯದ ವಸ್ತುವಿಗೆ ನ್ಯಾಯ ಒದಗಿಸಲು ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರಿಂದ ಮುನ್ನಡಿ ಬರೆಸಿರುವುದು ಪರಮರ್ಶನೀಯ ಅವರು ವಿಸ್ತಾರವಾಗಿಯೂ ಕೂಡ ವಿಶ್ವೇಶ್ವರ ತೀರ್ಥರು ಬರೆದುಕೊಟ್ಟಿರುವುದು ಪರಮಾಶ್ಚರ್ಯ ಇವೆರಡು ಕುತೂಹಲಕರ ಸಂಗತಿಗಳೇ ಬಹುಮುಖ್ಯವಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾದದ್ದು ಮಠದ ಸ್ವಾಮಿಗಳಿಂದ ಮುನ್ನುಡಿ ಬರೆಸಿದ ಮೊದಲ ಕವಿ ಬಹುಶಃ ಯಕ್ಕುಂಡಿಯವರೇ ಇರಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಇಲ್ಲಿ ದಾಖಲಿಸಿದ್ದಾರೆ ಒಂದು ಕವಿತೆಯ ತುಣುಕಿನ ಮೂಲಕ ಚಿಂತನ ಮಂತನಕ್ಕೆ ಇವತ್ತು ನಾವು ವಿರಾಮ ಕೊಡೋಣ ಇನ್ನೊಂದು ಸಾಲು ಕೇಳಿಬಿಡಿ ನಮ್ಮ ದ್ವಿತೀಯ ಪಿ ಯು ಸಿ ಐಚ್ಛಿಕ ಕನ್ನಡ ಪಠ್ಯದಲ್ಲಿ ಎಕ್ಕುಂಡಿಯವರ ನಾಗಿಯ ಕಥೆ ಎಂಬ ಕಥನ ಕವನ ಹೊಂದಿದೆ ನಾಗಿ ಎಂಬ ಸುಂದರ ತರುಣಿಯೊಬ್ಬಳು ಸೀರೆ ಮಾರುವ ಹುಡುಗನ ಪ್ರೇಮದ ಸುಳಿಗೆ ಸಿಲುಕಿ ಮನೆ ಬಿಟ್ಟು ಹೋದ ಸರಳ ಕಥನವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕವನ ಕಥೆ ಅಥವಾ ಕಥಾ ಕವನ ಅವಳಲ್ಲಿ ಯೌವನೋದಯವಾದಾಗ ಯಕ್ಕುಂಡಿ ಬರೆಯುತ್ತಾರೆ ಆ ಶೈಲಿ ಗಮನಿಸಿ ಅವಳ ಹಗುರು ಹೆಜ್ಜೆ ಎಲ್ಲಿ ಚೆಲುವು ಹೆಜ್ಜೆ ಇಟ್ಟಿತು ಅವಳ ಹಗರು ಹೆಜ್ಜೆ ಎಲ್ಲಿ ಚೆಲುವು ಹೆಜ್ಜೆ ಇಟ್ಟಿತು ಗೇರು ಹೂವಿನಂತೆ ಪ್ರೀತಿ ಎದೆಗೆ ಲಗ್ಗೆ ಇಟ್ಟಿತು ಗೇರು ಹೂವಿನಂತೆ ಪ್ರೀತಿ ಎದೆಗೆ ಲಗ್ಗೆ ಇಟ್ಟಿತು ಅವಳ ಕೈಯ ಕೊಡವ ಕಂಡು ನೀರು ಬೇಗ ತುಂಬದು ನಮಗೆ ನಗು ಬರುತ್ತದವಾ ಈ ಸಾಲು ಕೇಳಿದರೆ ಅವಳ ಕೈಯ ಕೊಡವ ಕಂಡು ನೀರು ಬೇಗ ನಿಲ್ಲು ನಿಲ್ಲುನಾಗಿ ನಿಲ್ಲು ನೋಡಬೇಕು ನಿನ್ನನೆಂಬುದು ನಿಲ್ಲುನಾಗಿ ನಿಲ್ಲು ನೋಡಬೇಕು ನಿನ್ನನೆಂಬುದು ಇಂತಹ ಸಾಲುಗಳು ಯಾರನ್ನು ತಾನೇ ಆಕರ್ಷಿಸದು ಅಲ್ಲವೇ ಆದ್ದರಿಂದ ಇಂಥ ಸಾಲಿನ ಕವಿತೆಗಳನ್ನು ಬರೆದಂತಹ ಕವಿಗಳ ಜೀವನದ ಘಟನೆಗಳನ್ನು ನಾವು ಪದೇ ಪದೇ ಚಿಂತನ ಮಂತ್ರದಲ್ಲಿ ಸಾಂದರ್ಭಿಕವಾಗಿ ಕೇಳುತ್ತಿರೋಣ ಇವತ್ತು ಒಂದು ಎರಡು ಮೂರು ನಿಮಿಷ ಹೆಚ್ಚಿಗೆ ಆಗಿದೆ ಚಿಂತನ ಮಂಥನ ಕವಿಯ ಪರಿಚಯ ಲೇಖಕರ ಪರಿಚಯವನ್ನು ಕೊಡಬೇಕಾದ ಸಂದರ್ಭ ಬಂದು ಒದಗಿದ್ದರಿಂದ ಅದಕ್ಕೆ ಕ್ಷಮೆ ಇರಲಿ ಮಿಕ್ಕಂತೆ ಇಲ್ಲಿರುವ ವಿಷಯ ಎಲ್ಲ ನಿಮ್ಮ ಹೃದಯದ ಒಳಗೆ ಕ್ಷೇಮವಾಗಿ ಜಮಾ ಆಗಲಿ ಅಂತ ಇವತ್ತಿನ ಚಿಂತನ ಮಂತ್ರಕ್ಕೆ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದಾನೆ ಕನ್ನಡ ಪೂಜಾರಿ Inan tiri, inan tiri. Namaskara.